ಮೈ ಮರೆಸುವ ಪ್ರಕೃತಿ ಸೌಂದರ್ಯ ನಿಸರ್ಗ ನಿರ್ಮಿತ ಗುಹೆಗಳು ದಿನೇ ದಿನೇ ಮುಗಿಲೆತ್ತರಕ್ಕೆ ಬೆಳೆಯುತ್ತಿರುವ ನಂದಿ ಗುಹೆಯಲ್ಲಿ ವೆಂಕಟರಮಣ ಸ್ವಾಮಿ ಗುಡಿಯಲ್ಲಿ ಉಮಾಮಹೇಶ್ವರ ಬಸವಣ್ಣನ ಬಾಯಿಯಲ್ಲಿ ಔಷಧಿಯುಕ್ತ ನೀರು ಕಾಗೆಗಳು ಇಲ್ಲದ ಊರು ಸಾಲು ಸಾಲು ಪಡ್ಡು ಇದುವೇ ಭಗವಂತ ನೆಲೆ ನಿಂತಿರುವ ದಿವ್ಯ ಸಾನ್ನಿಧ್ಯ ಭಾರತದಲ್ಲಿ ಅದೆಷ್ಟೋ ಲಕ್ಷಾಂತರ ದೇಗುಲಗಳಿವೆ ಒಂದೊಂದು ದೇಗುಲದಲ್ಲೂ ಹತ್ತಾರು ನಿಗೂಢತೆಗಳನ್ನು ಹೊದ್ದು ಮಲಗಿವೆ ಅಂತಹವುಗಳಲ್ಲಿ ಯಾಘಂಟಿ ಕ್ಷೇತ್ರವೂ ಕೂಡ ಒಂದು ಈ ಪವಿತ್ರ ಸ್ಥಳದಲ್ಲಿ ನೂರಾರು ವರ್ಷಗಳಿಂದ ಅಚ್ಚರಿಯೊಂದು ನಡೆದುಕೊಂಡು ಬರ್ತಿದೆ ಈ ಕ್ಷೇತ್ರದ ಸುತ್ತಮುತ್ತ ಕಾಗೆಗಳು ಸುಳಿದಾಡಿದ ಕುರುಹುಗಳೇ ಇಲ್ಲ ಎಲ್ಲಾ ಕಡೆ ಸುತ್ತಾಡುವ ಕಾಗೆಗಳು ಈ ಒಂದು ಕ್ಷೇತ್ರಕ್ಕೆ ಮಾತ್ರ ಎಂದೂ ಕಾಲಿಟ್ಟಿಲ್ಲವಂತೆ ಇದಕ್ಕೆ ಸ್ವಾರಸ್ಯಕರವಾದ ಪುರಾಣ ಕಾರಣವೊಂದಿದೆ ಈ ಬಗ್ಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಮಹಾಮಹಿಮಾನ್ವಿತ ಯಾಗಂಟಿ ಕ್ಷೇತ್ರ ಇರೋದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ನೆಲೆ ನಿಂತಿದ್ದ ಬನಗಾನಪಲ್ಲಿಯಿಂದ ಸುಮಾರು 12 ಕಿಲೋಮೀಟರ್ ದೂರ ಈ ಪವಿತ್ರ ಕ್ಷೇತ್ರದ ಸುತ್ತಮುತ್ತ ಸುಂದರ ರಮಣೀಯ ಪ್ರಕೃತಿ ಸೌಂದರ್ಯವೇ ಹೊದ್ದು ಮಲಗಿದೆ ಈ ಅರಣ್ಯ ಪ್ರದೇಶದ ಅತ್ಯಂತ ಶುಭಮಾನವಾಗಿರುವ ಪರಮ ಪುಣ್ಯ ಕ್ಷೇತ್ರವೇ ಯಾಗಂಟಿ ಈ ಸ್ಥಳದ ಮಹಿಮೆಯ ಹಿಂದೆ ಪುರಾಣ ಕಥೆಯೊಂದಿದೆ ಈ ಪ್ರದೇಶದಲ್ಲಿ ಹಿಂದೆ ಅಗಸ್ತ್ಯ ಮಹಾಮುನಿ ವಾಸವಾಗಿದ್ದರಂತೆ ತಾನು ಇರುವ ಜಾಗದಲ್ಲಿ ದೇವರ ದೇವ ವೆಂಕಟೇಶ್ವರನ ಗುಡಿಯೊಂದನ್ನು ಕಟ್ಟಬೇಕು ಅನ್ನೋ ಇಂಗಿತ ಶುರುವಾಗುತ್ತವರಿಗೆ ಅದಕ್ಕೆಂದೇ ತಾವೇ ದೇಗುಲದ ನಿರ್ಮಾಣ ಕಾರ್ಯವನ್ನು ಕೂಡ ಶುರು ಮಾಡುತ್ತಾರೆ ಪರಮಾತ್ಮನ ದೇಗುಲವನ್ನು ನಾನೇ ಪ್ರತಿಷ್ಠಾಪಿಸಬೇಕು ಸ್ವಾಮಿಯ ಮೂಲ ವಿರಾಟವನ್ನು ಸ್ವಯಂ ತನ್ನ ಕೈಯಲ್ಲೇ ಕೆತ್ತಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ ಹೀಗಾಗಿ ತಾವೇ ಸ್ವಾಮಿಯ ವಿಗ್ರಹವನ್ನು ಕೆತ್ತೋದಕ್ಕೆ ಶುರು ಮಾಡುತ್ತಾರೆ ಆದರೆ ಒಂದು ದಿನ ದೇವರ ವಿಗ್ರಹ ಕೆತ್ತುತ್ತಿದ್ದಂತೆ ಕೈಯ ಬೆರಳಿಗೆ ಗಾಯ ಮಾಡಿಕೊಡುತ್ತಾರೆ ಆ ಕ್ಷಣವೇ ಅಗಸ್ತ್ಯ ಮಹಾಮುನಿಗಳ ಮನಸ್ಸಲ್ಲಿ ತಳಮಳವೊಂದು ಶುರುವಾಗುತ್ತೆ ನನ್ನ ಸಂಕಲ್ಪದಲ್ಲೇನೋ ಲೋಪವಿರಬೇಕು ಅದಕ್ಕೆ ಈ ಪ್ರಮಾದವಾಗಿದೆ ಎಂದು ಭಾವಿಸಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಕೆತ್ತನೆಯನ್ನು ಅಲ್ಲಿಗೆ ನಿಲ್ಲಿಸುತ್ತಾರೆ ಯಾವಾಗ ತಾವು ಅಂದುಕೊಂಡಿದ್ದು ಆಗಲಿಲ್ಲವೋ ಅಗಸ್ತ್ಯ ಮುನಿಗಳಿಗೆ ನಿದ್ದೆ ಇಲ್ಲ ಊಟವಿಲ್ಲ ಕಣ್ಣು ಮುಚ್ಚಿದರೂ ಕಣ್ಣು ತೆರೆದರೂ ನಾನೇನೋ ಲೋಪ ಮಾಡಿದೆ ನನ್ನಿಂದ ಆಗಿರುವ ತಪ್ಪಾದರೂ ಏನು ಅನ್ನೋ ಕೊರಗು ಕಾಡೋದಕ್ಕೆ ಶುರುವಾಗುತ್ತವರಿಗೆ ಹೇಗಾದರೂ ಸರಿ ನನ್ನಿಂದ ಆದ ಲೋಪವನ್ನು ತಿಳಿದುಕೊಳ್ಳಲೇಬೇಕು ಅಂತ ಹಠಕ್ಕೆ ಬೀಳ್ತಾರವರು ತಮ್ಮ ಸಂಕಲ್ಪದ ಲೋಪ ಅರಿಯೋದಕ್ಕೆ ನಿಂತ ಅಗಸ್ತ್ಯ ಮುನಿಗಳು ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಘೋರವಾದ ತಪಸ್ಸಿಗೆ ಕುಳಿತುಕೊಳ್ತಾರೆ ಜಗದ ಲೌಕಿಕ ಸುಖ ದುಃಖಗಳನ್ನೆಲ್ಲ ಮರೆತು ತಪಸ್ಸಿಗೆ ಕುಳಿತ ಮುನಿಗಳಿಗೆ ಕಾಗೆಗಳ ಕಾಟ ಶುರುವಾಗುತ್ತೆ ಅದೆಷ್ಟರ ಮಟ್ಟಿಗೆ ಅಂದರೆ ದೇವಾನುದೇವತೆಗಳನ್ನೇ ಧರೆಗಿಳಿಸುತ್ತಿದ್ದ ಮುನಿಗಳು ಈ ಕಾಗೆಯ ಕಾಟಕ್ಕೆ ಬಳಲಿ ಬೆಂಡಾಗಿ ಹೋಗ್ತಾರೆ ವೆಂಕಟೇಶ್ವರನ ಪಠಿಸುತ್ತಾ ತಪಸ್ಸಿಗೆ ಕುಳಿತ ಅಗಸ್ತ್ಯ ಮುನಿಗಳಿಗೆ ಕಾಗೆಗಳು ಇನ್ನಿಲ್ಲದ ಕಾಟ ಕೊಡೋದಕ್ಕೆ ಶುರು ಮಾಡುತ್ತವೆ ಏಕಾಗ್ರತೆ ಮಾಯವಾಗಿ ಮನಸ್ಸು ಹಿಡಿತ ತಪ್ಪುತ್ತೆ ಭಗವಂತನಲ್ಲೇ ಲೀನವಾಗಿದ್ದ ಮನಸ್ಸು ಕಾಗೆಗಳ ಕಾಟಕ್ಕೆ ಹೈರಾಣಗೆ ಹೋಗುತ್ತೆ ಯಾವಾಗ ತಪೋಭಂಗವಾಯಿತು ಅಗಸ್ತ್ಯ ಮುನಿಗಳು ಕೆರಳಿ ಕೆಂಡವಾಗ್ತಾರೆ ನನ್ನ ಈ ತಪೋಭಂಗ ಮಾಡಿದ ಈ ಪ್ರದೇಶದಲ್ಲಿ ಮುಂದೆಂದೂ ಒಂದೇ ಒಂದು ಕಾಗೆ ಕೂಡ ಇರಬಾರದು ಅಂತ ಶಾಪವನ್ನು ಕೊಟ್ಟುಬಿಡ್ತಾರೆ ಇದೇ ಕಾರಣಕ್ಕೆ ಇಂದಿಗೂ ಕೂಡ ಈ ಜಾಗದಲ್ಲಿ ಒಂದೇ ಒಂದು ಕಾಗೆಯ ಸದ್ದು ಕೇಳಿಸೋದಿಲ್ಲ ಅಗಸ್ತ್ಯ ಮುನಿಗಳ ಆಸೆಯಂತೆ ದೇಗುಲ ನಿರ್ಮಾಣ ಪೂರ್ಣವಾಯಿತು ಆದರೆ ಭಗವಂತನ ಮೂರ್ತಿ ಕೆತ್ತನೆಯ ಕೆಲಸ ಮಾತ್ರ ಪೂರ್ಣಗೊಂಡಿರಲಿಲ್ಲ ದೇವರಿಲ್ಲದ ದೇವಸ್ಥಾನ ಇರುವುದಂತೆ ಹೀಗಾಗಿ ಇದೇ ದೇಗುಲಕ್ಕೆ ಊರಿನವರೆಲ್ಲ ಸೇರಿ ಸ್ವಯಂಭೂವಾಗಿ ನೆಲೆಸಿದ್ದ ಉಮಾಮಹೇಶ್ವರ ಸ್ವಾಮಿಯ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿದರಂತೆ ಅಗಸ್ತ್ಯ ಮುನಿಗಳು ಕೆತ್ತನೆ ಮಾಡುತ್ತಿದ್ದ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಇಂದಿಗೂ ಕೂಡ ಹಾಗೇ ಇದೆ ಅದಕ್ಕೂ ಒಂದು ಸ್ಥಾನವನ್ನು ಕಲ್ಪಿಸಲಾಗಿದೆ ಯಾಗಂಟಿ ಕ್ಷೇತ್ರದ ಗುಹೆಯೊಂದರಲ್ಲಿ ಪರಮಾತ್ಮನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾಗಂಟಿ ಉಮಾಮಹೇಶ್ವರ ಸ್ವಾಮಿಯ ದರ್ಶನ ಪಡೆದವರು ವೆಂಕಟೇಶ್ವರನನ್ನು ಕಂಡು ಇಷ್ಟಾರ್ಥವನ್ನ ಬೇಡಿಕೊಂಡು ಹೋಗ್ತಾರೆ ಮೊದಲೇ ಹೇಳಿದಂತೆ ಯಾಗಂಟಿ ಕ್ಷೇತ್ರ ಹತ್ತಾರು ವಿಶೇಷತೆಗಳನ್ನು ಹೊದ್ದು ಮಲಗಿರುವ ದಿವ್ಯ ಸಾನ್ನಿಧ್ಯ ಈ ದೇವಾಲಯದ ಎದುರಲ್ಲಿ ಪವಿತ್ರವಾದ ಪುಷ್ಕರಣಿಯೊಂದಿದೆ ಈ ಪುಷ್ಕರಣಿಗೆ ಈಶ್ವರನ ವಾಹನ ನಂದಿಯ ಬಾಯಿಂದ ನೀರು ಹರಿದು ಬರುತ್ತೆ ಪೂರ್ವದ ಈ ಪುಷ್ಕರಣಿಯಲ್ಲಿ ಅಗಸ್ತ್ಯ ಮಹಾಮುನಿಗಳು ಸ್ನಾನ ಮಾಡ್ತಾ ಇದ್ದರಂತೆ ಹಾಗಾಗಿ ಈ ಪುಷ್ಕರಣಿಗೆ ಅಗಸ್ತ್ಯ ಪುಷ್ಕರಣಿ ಅಂತಲೇ ಹೆಸರು ಬಂದಿದೆ ಈ ನೀರಲ್ಲಿ ಒಮ್ಮೆ ಮಿಂದೆದ್ದರೆ ಸಾಕು ಸರ್ವ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಅನ್ನೋ ನಂಬಿಕೆ ಇಲ್ಲಿನ ಭಕ್ತರದ್ದು ಹೀಗೆ ವಿಷ್ಣು ಪರಮೇಶ್ವರ ಒಟ್ಟಿಗೆ ನೆಲೆ ನಿಂತಿರುವ ಈ ಪುಣ್ಯ ಭೂಮಿಯಲ್ಲಿ ಇಂದಿಗೂ ಕೂಡ ಹಲವಾರು ಅಚ್ಚರಿಗಳು ನಡೀತಾನೇ ಇವೆ ಈ ಅಚ್ಚರಿಗಳಲ್ಲೆಲ್ಲ ಪರಮ ಅಚ್ಚರಿ ಅಂದರೆ ಕಾಗೆಯೇ ಕಾಣಿಸದಿರೋದು
ಡಿಯರ್ ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.